ಹಲೋ ಹಾಯ್ ನಮಸ್ಕಾರ, ನೀವು ನೋಡ್ತಾ ಇರೋದು ನಿಮ್ಮ ಮೆಚ್ಚಿನ ಯೂಟ್ಯೂಬ್ ಚಾನಲ್ ಸಂತೋಷ್ ಆಲ್ ಇನ್ ಒನ್. ಈ ದಿನ ನಾನು ಹೇಳ್ತಾ ಇರುವಂತಹ ಜಿಲ್ಲೆ ಬಂದು ಅದು ಚಿತ್ರದುರ್ಗ. ಚಿತ್ರದುರ್ಗಕ್ಕೆ ಸಂಬಂಧಪಟ್ಟಾಗ ಮ್ಯಾಥಮೆಟಿಕ್ಸ್ ಏನು ಕಳೆದಿದ್ದರು 172 ಪೋಸ್ಟು, ಅದರ ಪ್ರಕಾರ ಒಂದಿಷ್ಟು ಟೂ ಲಿಸ್ಟ್ ಏನು ಬಿಟ್ಟಿದ್ರು 272 ಜನರದ್ದು ಏನು ಲಿಸ್ಟ್ ಬಿಟ್ಟಿದ್ರು. ಈಗೆಲ್ಲ ವೆರಿಫಿಕೇಷನ್ ಕೂಡ ಕಂಪ್ಲೀಟ್ ಆಗಿದೆ. ಸೊ ಅದ್ರ ಪ್ರಕಾರವಾಗಿ ನೋಡ್ತಾ ಹೋದರೆ 1:1 ಏನು ಬರ್ಬೋದು, ಟೋಟಲ್ ಪೋಸ್ಟ್ 172 ತುಂಬುತ್ತಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಿದ್ದೀವಿ. ನೀವು ಮೊದಲೇ ಬಾರಿಗೆ ನನ್ನ ಒಂದು ವಿಡಿಯೋವನ್ನು ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಮುಂದಿನ ಒಂದು ಡಿಸ್ಟಿಕ್ನ ಬಗ್ಗೆ ಯಾವ ಒಂದು ಸಬ್ಜೆಕ್ಟ್ ಹೇಳ್ತೀರೋ ಕಮೆಂಟ್ ಬಾಕ್ಸಲ್ಲಿ, ಆ ಒಂದು ಕಮೆಂಟ್ ಬಾಕ್ಸಲ್ಲಿರುವಂತಹ ಜಿಲ್ಲೆ ಮತ್ತು ಆ ಒಂದು ಸಬ್ಜೆಕ್ಟ್ನ ಕುರಿತು ನಾವು ಮುಂದಿನ ಒಂದು ವಿಡಿಯೋವನ್ನು ಮಾಡೋದಕ್ಕೆ ನಮಗೂ ಕೂಡ ಪ್ರೇರಣೆ ಸಿಕ್ಕಾಗುತ್ತೆ ಅಂತ ಕೇಳ್ಕೊಳ್ತಾ, ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋದಿಲ್ಲ ಅಂತ ತಿಳ್ಕೊಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಚಿತ್ರದುರ್ಗ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಾಗೆ 172 ಪೋಸ್ಟ್ಗಳಿದ್ದವು. ಅದರಲ್ಲಿ ಜಿ ಎಮ್ 68, 3B 9, 3A 8, 2B 8, 2A 32 ಆ್ಯಂಡ್ ಕೆಟಗರಿ 1 9 ಆ್ಯಂಡ್ ST 7 ಆ್ಯಂಡ್ ST 31 ಇದು. ಟೋಟಲ್ 172 ಪೋಸ್ಟ್ ಇದ್ದು 1:2 ಲಿಸ್ಟ್ ಬಿಟ್ಟಿದ್ದು, 272 ಮೆಂಬರ್ಸ್ದು ಲಿಸ್ಟ್ ಬಿಟ್ಟಿದ್ದು. ಇದರಲ್ಲಿ ಇದ್ರ ಪ್ರಕಾರ ನೋಡ್ತಾ ಹೋದರೆ ಈ ರೋಸ್ಟರ್ ಪ್ರಕಾರ 1:1 ಏನು ಬರ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತದೆ. ಜಿ ಎಮ್ ತೃತೀಯಾಗಿ ಬಂದಾಗ ಇಲ್ಲಿ ನಿಮ್ಮ ಒಂದು ಪೋಸ್ಟ್ ಇತ್ತು, ಇಲ್ಲಿ ಯಾವ ಅಭ್ಯರ್ಥಿಯೂ ಕೂಡ ತೃತೀಯ ಲಿಂಗಿ ಅಭ್ಯರ್ಥಿ ಇಲ್ಲ, ಸೊ ಅದು ಕನ್ವರ್ಟ್ ಆಗುತ್ತೆ. ಇನ್ನು ಜಿ ಎಮ್ ಪಿ ಎಚ್ ಬಂದಾಗ 7 ಪೋಸ್ಟ್ ಇದ್ದು, ಇಲ್ಲಿ ನಮಗೆ 3 ಜನ ಪಿ ಎಚ್ ಕ್ಯಾಂಡಿಡೇಟ್ಸ್ ಇರ್ತಾರೆ. ಅದು 23ನೇ ಸ್ಥಾನದಲ್ಲಿರುವಂಥವ್ರು ಮತ್ತು 251ನೇ ಸ್ಥಾನದಲ್ಲಿರುವಂಥವ್ರು 270ನೇ ಸ್ಥಾನದಲ್ಲಿರುವಂಥ ಅಭ್ಯರ್ಥಿಗಳಂದರೆ ಇವರು ಜಿ ಎಮ್ ಪಿ ಎಚ್ಲ್ಲಿ ಆಯ್ಕೆ ಆಗುವ ಸಂಭವ ಇದೆ. ಇನ್ನು ಜಿ ಎಮ್ ಎಕ್ಸ್ ಸರ್ವಿಸ್ ಮೆನಲ್ಲಿ 9 ಪೋಸ್ಟ್ ಇದ್ದು, ಅಲ್ಲಿ 142ನೇ ಸ್ಥಾನದಲ್ಲಿರುವಂಥ ಫಿಮೇಲ್ ಅಭ್ಯರ್ಥಿ ಇವರು ಆಯ್ಕೆ ಆಗ್ತಾರೆ. ಒಬ್ಬ ಎಕ್ಸ್ ಸರ್ವಿಸ್ ಮೆನ್ ಇರೋದು, ಅವರೇ ಆಯ್ಕೆ ಆಗ್ತಾರೆ. ಇನ್ನು 8 ಪೋಸ್ಟು ಕನ್ವರ್ಟ್ ಆಗುತ್ತೆ. ಜಿ ಎಮ್ ಇದು ಕನ್ನಡ ಯುವ ನಿರಾಶ್ರಿತ ಬಂದಾಗ 3 ಪೋಸ್ಟ್ ಇದ್ದು, ನಿಮ್ಮ ಒಂದು ಚಿತ್ರದುರ್ಗ ಡಿಸ್ಟಿಕಲ್ಲಿ ಯಾವ ಒಬ್ಬ ಅಭ್ಯರ್ಥಿಯೂ ಕೂಡ ಯೋಜನೆ ನಿರಾಶ್ರಿತರಿಲ್ಲ, ಸೊ ಅವು ಕೂಡ ಹಾಗೆ ಉಳಿತಾ ಹೋಗ್ತವೆ. ಇನ್ನು ಜಿ ಎಮ್ ಇದು ಕನ್ನಡ ಮೀಡಿಯಮಲ್ಲಿ 1 ಪೋಸ್ಟ್ ಇತ್ತು, ಅದನ್ನ 3ನೇ ರ್ಯಾಂಕಲ್ಲಿರುವಂಥ ಫಿಮೇಲ್ ಅಭ್ಯರ್ಥಿ ಇವರು ಪಡೆಯುವಂತಹ ಚಾನ್ಸಸ್ ಇದೆ. ಇನ್ನು ಜಿ ಎಮ್ ಟೂರಲ್ಲಿ 12 ಪೋಸ್ಟ್ ಇದ್ದು, ಇಲ್ಲಿ ಬರುವಂಥ ಅಭ್ಯರ್ಥಿಗಳಂದರೆ 1, 2, 6, 9, 10 11, 12 14, 15, 19, 28 ರ್ಯಾಂಕಿಂಗ್ನಲ್ಲಿರುವಂಥ ಅಭ್ಯರ್ಥಿಗಳಂದರೆ ಇವರು ಜಿ ಎಮ್ ರೂಲಲ್ಲಿ ಆಯ್ಕೆ ಆಗುವ ಚಾನ್ಸಸ್ ಇದೆ. ಇನ್ನು ಇನ್ನೊಬ್ಬರು 30 ಇವರಿಷ್ಟು ಜನರು ಕೂಡ ಜಿ ಎಮ್ ರೂಲಲ್ಲಿ ಆಯ್ಕೆ ಆಗುವ ಚಾನ್ಸಸ್ ಇದೆ. ಇನ್ನು ಜಿ ಎಮ್ ಅದರ್ಸ್ಗೆ ಬಂದಾಗ ಟೋಟಲ್ 43 ಪೋಸ್ಟ್ ಆಗ್ತವೆ. ಇಲ್ಲಿ ಬರುವಂಥ ಅಭ್ಯರ್ಥಿಗಳು ಯಾರಪ್ಪ ಅಂದರೆ 4, 5, 7, 8, 13, 16, 17, 18, 21, 22, 24, 25, 26, 27, 29, 31, 32, 34, 35, 36, 37, 38, 39, 40, 41, 42, 43, 44, 45, 46, 47, 48, 49, 50, 51, 52, 53, 54, 55, 56, 47, 48, 49, 50, 51, 52, 53, 54, 55, 56, and 57. ಆಯ್ಕೆ ಆಗುವ ಚಾನ್ಸಸ್ ಇದೆ. ಸೊ ನಿಮ್ಮ ಜಿ ಎಮ್ ಕಟ್ಟ ಬರೋದು 57ನೇ ರ್ಯಾಂಕಿಂಗ್ ಅಲ್ಲವಂಥ ಮೇಲ್ ಅಭ್ಯರ್ಥಿ ಮತ್ತು 56ನೇ ರ್ಯಾಂಕಿಂಗ್ ಅಲ್ಲವಂಥ ಫಿಮೇಲ್ ಅಭ್ಯರ್ಥಿ ಇವರಿಷ್ಟು ಇಲ್ಲಿಗೆ ನಿಮ್ಮ ಜಿ ಎಮ್ ಕಟ್ಟಪ್ ನಿಲ್ಲುತ್ತೆ. ಓಕೆ, ಇದಿಷ್ಟು ಜಿ ಎಮ್ಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಇತ್ತು. ಇನ್ನು ಎಸ್ ಸಿ ಬಂದಾಗ ಎಸ್ ಸಿಯಲ್ಲಿ ನಿಮಗೆ ಯಾವ ಒಬ್ಬ ಅಭ್ಯರ್ಥಿ ಯಾವ ಸ್ಥಾನದಲ್ಲಿ ಬರ್ತಾರೆ ಅನ್ನೋದ್ರ ಬಗ್ಗೆ ತಿಳಿತಾ ಹೋಗೋಣ. ಸೊ ಎಸ್ ಸಿಯಲ್ಲಿ ಬಂದಾಗ ಎಸ್ ಸಿ ಪಿ ಎಚ್ 1 ಪೋಸ್ಟ್ ಇತ್ತು, ಇಲ್ಲಿ ಕೂಡ ನಮಗೆ ಯಾವ ಅಭ್ಯರ್ಥಿಯೂ ಸಿಗಲಿಲ್ಲ. ಎಸ್ ಸಿ ಎಕ್ಸ್ ಸರ್ವಿಸ್ ಮೆನಲ್ಲಿ 2 ಪೋಸ್ಟ್ ಇತ್ತು, ಇಲ್ಲಿಯೂ ಕೂಡ ಯಾವ ಅಭ್ಯರ್ಥಿ ನಮಗೆ ಸಿಗಲಿಲ್ಲ. ಇನ್ನು ಎಸ್ ಸಿ ಕನ್ನಡ ಮೀಡಿಯಮಲ್ಲಿ 2 ಪೋಸ್ಟ್ ಇತ್ತು, ಅಲ್ಲಿ 80 ಮತ್ತು 165 ರ್ಯಾಂಕಿಂಗ್ನಲ್ಲಿರುವಂಥ ಅಭ್ಯರ್ಥಿಗಳಂದರೆ ಇವರು ಎಸ್ ಸಿ ಕನ್ನಡ ಮೀಡಿಯಮಲ್ಲಿ ಆಯ್ಕೆ ಆಗುವ ಸಂಭವ ಇದೆ. ಇನ್ನು ಎಸ್ ಸಿ ರೂರಲ್ಗೆ ಬಂದಾಗ 10 ಪೋಸ್ಟ್ ಇತ್ತು, ಅಲ್ಲಿ 97, 112, 125, 184, 192, 196, 203, 213, 249, 255 ರ್ಯಾಂಕಿಂಗ್ನಲ್ಲಿರುವಂಥ ಅಭ್ಯರ್ಥಿಗಳಂದರೆ ಇವರು ಎಸ್ ಸಿ ರೂರಲ್ಲಿ ಆಯ್ಕೆ ಆಗುವ ಸಂಭವ ಇದೆ. 10 ಪೋಸ್ಟ್ಗಳು ಇದ್ದಾವೆ. ಸೊ 10 ಪೋಸ್ಟ್ಗಳನ್ನು ಕೂಡ ಎಸ್ ಸಿ ರೂರಲ್ಲಿರುವ ಕ್ಯಾಂಡಿಡೇಟ್ಸ್ಗಳು ಇರಲ್ಲ, ಇವರೆಲ್ಲರೂ ಕೂಡ ಆಯ್ಕೆ ಆಗುವ ಸಂಭವ ಇದೆ. ಇನ್ನು ಎಸ್ ಸಿ ಅದರ್ಸ್ಗೆ ಬಂದಾಗ 16 ಪೋಸ್ಟ್ ಇದ್ದು, ಪ್ಲಸ್ 2 ಎಕ್ಸ್ ಸರ್ವಿಸ್ ಮ್ಯಾನ್ ಕನ್ವರ್ಟ್ ಆದರೆ 18 ಪೋಸ್ಟ್ ಆಗ್ತವೆ. 18 ಪೋಸ್ಟ್ಗಳ ಪ್ರಕಾರ ಯಾವ ಅಭ್ಯರ್ಥಿಗಳು ಬರ್ತಾರಪ್ಪ ಅಂದರೆ 58, 116, 118, 123, 134, 164, 169, 194, 226, 244, 246, 258, 260, 261, 264, 267, 268 and 269 ರ್ಯಾಂಕಿಂಗ್ನಲ್ಲಿರುವಂಥ ಅಭ್ಯರ್ಥಿಗಳು.
ಅಭ್ಯರ್ಥಿಗಳೇನೆಂದರೆ ಇವಿಷ್ಟು ಜನರು ಕೂಡ ಎಸ್ ಸಿ ಆಧಾರದಲ್ಲಿ ಆಯ್ಕೆಯಾಗುವ ಸಂಭವ ಇದೆ. ಇದಿಷ್ಟು ಎಸ್ ಸಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಆಯಿತು, ಮತ್ತು ಇಂದಿಂದು ಜನರಲ್ ಮೆರಿಟ್ಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ದರೆ ಈ ಕೂಡಲೇ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಒಂದು ಸಬ್ಸ್ಕ್ರೈಬ್ ಕೊಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ನೀವು ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಕೂಡ ನಿಮಗೂ ಹೆಲ್ಪ್ ಆಗುತ್ತೆ, ಮತ್ತು ನಮಗೂ ಕೂಡ ಹೆಲ್ಪ್ ಆಗುತ್ತೆ. ನಿಮಗೆ ಯಾಕೆ ಹೆಲ್ಪ್ ಆಗುತ್ತೆ ಅಂದರೆ ಈ ಒಂದು ವಿಡಿಯೋದಿಂದ ನಿಮಗೂ ಕೂಡ ಹೆಲ್ಪ್ ಆಗಿದೆ ಅಂತ ಭಾವಿಸಿದ್ದೀನಿ. ಮತ್ತು ನನ್ನ ಒಂದು ಈ ಒಂದು ಚಾನಲ್ನಲ್ಲಿ HSTR, GPSTR, TET ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾ ಇದ್ದೀನಿ. ಮತ್ತು ನನ್ನ ಒಂದು ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ. ಟೆಲಿಗ್ರಾಮ್ ಗ್ರೂಪ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ, ಅಲ್ಲಿ ಕೂಡ ನೀವು ಜಾಯಿನ್ ಆಗ್ಬೋದು ಅಂತ ಕೇಳ್ಕೊಳ್ತಾ, ಅಲ್ಲಿ ಮತ್ತು ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ, ನೋಟಿಫಿಕೇಶನ್ಗಳನ್ನ ಬರ್ತಾ ಹೋಗ್ತವೆ. ಇನ್ನು STPH ಬಂದಾಗ, ಒಂದು ಪೋಸ್ಟ್ ಬಂದಾಗ ಇಲ್ಲಿ ಯಾವ ಅಭ್ಯರ್ಥಿಯೂ ಕೂಡ ಇರಲಿಲ್ಲ. STXRS1ನಲ್ಲಿ ಒಂದು ಪೋಸ್ಟ್ ಇತ್ತು, ಇಲ್ಲಿ ಕೂಡ ಯಾವ ಅಭ್ಯರ್ಥಿಯೂ ಇಲ್ಲ. STRoadಲ್ಲಿ 2 ಪೋಸ್ಟ್ ಇತ್ತು, ಅದನ್ನ 71 ಮತ್ತು 96ಅಲ್ಲಿರುವಂಥ ಅಭ್ಯರ್ಥಿಗಳಂದರೆ ಇವರಿಬ್ಬರು ಪಡೆಯುವಂಥ ಚಾನ್ಸಸ್ ಇದೆ. ಇನ್ನು ಕೆಟಗರಿ 1 ವಿತ್ ಅದರ್ಸಲ್ಲಿ 4 ಪೋಸ್ಟ್ ಆಗ್ತವೆ. ಇಲ್ಲಿ 78, 79, 92 ಆ್ಯಂಡ್ 133 ರ್ಯಾಂಕಿಂಗ್ನಲ್ಲಿರುವಂಥ ಅಭ್ಯರ್ಥಿಗಳಂದರೆ ಇವರು ಪಡೆಯುವಂಥ ಚಾನ್ಸಸ್ ಇದೆ. ಇನ್ನು ಕೆಟಗರಿ 1 ವಿತ್ PHಗೆ ಬಂದಾಗ 1 ಪೋಸ್ಟ್ ಇತ್ತು, ಇಲ್ಲಿ ಕೂಡ ಯಾವ ಅಭ್ಯರ್ಥಿಯೂ ಇಲ್ಲ. ಕೆಟಗರಿ 1 ವಿತ್ XRS1ಗೆ ಬಂದಾಗ 1 ಪೋಸ್ಟ್ ಇತ್ತು, ಇಲ್ಲಿ ಕೂಡ ಯಾವ ಅಭ್ಯರ್ಥಿಯೂ ಸಿಗಲಿಲ್ಲ. ಕೆಟಗರಿ 1 ವಿತ್ ಕನ್ನಡ ಮೀಡಿಯಂ ಬಂದಾಗ 2 ಪೋಸ್ಟ್ ಇತ್ತು, ಅದನ್ನ 119 ಆ್ಯಂಡ್ 151 ರ್ಯಾಂಕಿಂಗ್ನಲ್ಲಿರುವಂಥ ಅಭ್ಯರ್ಥಿಗಳನ್ನು ಇವರು ಪಡೆಯುವಂತಹ ಚಾನ್ಸಸ್ ಇದೆ. ಕೆಟಗರಿ 1 ವಿತ್ ರೋಲ್ಗೆ ಬಂದಾಗ 2 ಪೋಸ್ಟ್ ಇತ್ತು, ಅದನ್ನ 66 ಆ್ಯಂಡ್ 75 ರ್ಯಾಂಕಿಂಗ್ನಲ್ಲಿರುವಂಥ ಅಭ್ಯರ್ಥಿಗಳಂದರೆ ಇವರಿಬ್ಬರು ಪಡೆಯುವಂತಹ ಚಾನ್ಸಸ್ ಇದೆ. ಇನ್ನು ಕೆಟಗರಿ 1 ವಿತ್ ಅದರ್ಸ್ಗೆ ಬಂದಾಗ ಟೋಟಲ್ 6 ಪೋಸ್ಟ್ ಆಗ್ತವೆ. 82, 85, 111, 140, 91, 157 ರ್ಯಾಂಕಿಂಗ್ನಲ್ಲಿರುವಂಥ ಅಭ್ಯರ್ಥಿಗಳಂದರೆ ಇವರು ಪಡೆಯುವಂತಹ ಚಾನ್ಸಸ್ ಇದೆ. ಅದಕ್ಕೂ ಮುಂಚೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೆ ಲಾಸ್ಟಲ್ಲಿ ಒಂದು ಪಾಯಿಂಟ್ ಇದೆ, ಆ ಪಾಯಿಂಟನ್ನು ಹೇಳ್ತೀನಿ. ಆ ಪಾಯಿಂಟಿಂದ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಭಾವಿಸಿದ್ದೀನಿ. ಸೊ ನಿಮ್ಮ ಚಿತ್ರದುರ್ಗಕ್ಕೆ ಸಂಬಂಧಪಟ್ಟ ಹಾಗೆ ರೋಸ್ಟರ್ ಏನಿದೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ ಅಂತ ಕೇಳ್ಕೊಳ್ತಿದ್ದೀನಿ. ಓಕೆ. ಇನ್ನು 2A PHಗೆ ಬಂದಾಗ 2 ಪೋಸ್ಟ್ ಇದ್ದು, ಇಲ್ಲಿ ಕೂಡ ಯಾವ ಅಭ್ಯರ್ಥಿ ಕೂಡ ಸಿಗಲಿಲ್ಲ. 2A XRS1 2 ಪೋಸ್ಟ್ ಇದ್ದು, ಇಲ್ಲಿ ಕೂಡ ಯಾವ ಅಭ್ಯರ್ಥಿಯೂ ಇಲ್ಲ. 2A Rural ಒಂಬತ್ತು ಪೋಸ್ಟ್ ಇದ್ದು, ಅಲ್ಲಿ 59, 64, 103, 120, 121, 129, 155, 195 ಮತ್ತು 143 ಇರುವಂಥ ಅಭ್ಯರ್ಥಿಗಳಂದರೆ ಇವರಿಷ್ಟು ಜನರು ಕೂಡ ಆಯ್ಕೆಯಾಗುವ ಸಂಭವ ಇದೆ. ಇನ್ನು 2A Others ಬಂದಾಗ ಟೋಟಲ್ 19 ಪೋಸ್ಟ್ ಆಗ್ತವೆ. ಅಲ್ಲಿ 76, 86, 89, 95, 100, 105, 107, 109, 110, 136, 159, 161, 177, 185, 187, 188, 193, 135 ಮತ್ತು 205 ರ್ಯಾಂಕಿಂಗ್ನಲ್ಲಿರುವಂಥ ಅಭ್ಯರ್ಥಿಗಳಂದರೆ ಇವರಿಷ್ಟು ಜನರು ಕೂಡ 2A Others ಆಯ್ಕೆಯಾಗುವ ಸಂಭವ ಇದೆ. ಇದಿಷ್ಟು 2A ಸಂಬಂಧಪಟ್ಟ ಮಾಹಿತಿ ಆಯಿತು. ಮತ್ತು ಕೆಟಗರಿ 1 ಆಯಿತು, SC ಆಯಿತು, ST ಆಯಿತು. ಇನ್ನು 2B ಬಂದಾಗ, 2B PHಅಲ್ಲಿ ಯಾವ ಅಭ್ಯರ್ಥಿ ಕೂಡ ಇಲ್ಲ. 2B XRS1ನಲ್ಲಿ 1 ಪೋಸ್ಟ್ ಇತ್ತು, ಅದು ಕೂಡ ಯಾವ ಅಭ್ಯರ್ಥಿಯೂ ಸಿಗಲಿಲ್ಲ. ಇನ್ನು 2B Rural 2 ಪೋಸ್ಟ್ ಇತ್ತು, ಅದನ್ನ 98 ರ್ಯಾಂಕಿಂಗ್ನಲ್ಲಿರುವಂಥ ಅಭ್ಯರ್ಥಿ ಮತ್ತು 146 ರ್ಯಾಂಕಿಂಗ್ನಲ್ಲಿರುವಂಥ ಅಭ್ಯರ್ಥಿ ಇವರಿಬ್ಬರು ಕೂಡ ಆಯ್ಕೆಯಾಗುವ ಸಂಭವ ಇದೆ. ಇನ್ನು 2B Others ಟೋಟಲ್ 4 ಪೋಸ್ಟ್ ಇತ್ತು, ಪ್ಲಸ್ 1 XRS1 ಕನ್ವರ್ಟ್ ಆದರೆ ಟೋಟಲ್ 5 ಪೋಸ್ಟ್ ಆಗ್ತವೆ. ಇಲ್ಲಿ ಬರುವಂಥ ಅಭ್ಯರ್ಥಿಗಳಂದರೆ 60, 106, 160, 183 ಆ್ಯಂಡ್ 240 ರ್ಯಾಂಕಿಂಗ್ನಲ್ಲಿರುವಂಥ ಅಭ್ಯರ್ಥಿಗಳಲ್ಲಿ ಇವರು ಆಯ್ಕೆಯಾಗುವ ಸಂಭವ ಇದೆ 2B Others. ಇನ್ನು 3A PHಗೆ ಬಂದಾಗ 1 ಪೋಸ್ಟ್ ಇತ್ತು, ಇಲ್ಲಿ ಕೂಡ ಯಾವ ಅಭ್ಯರ್ಥಿಯೂ ಇಲ್ಲ. 3A XRS1 1 ಪೋಸ್ಟ್ ಇತ್ತು, ಇಲ್ಲಿ ಕೂಡ ಯಾವ ಅಭ್ಯರ್ಥಿಯೂ ನಮಗೆ ಸಿಗಲಿಲ್ಲ. 3A Rural 2 ಪೋಸ್ಟ್ ಇತ್ತು, ಅದನ್ನ 74 ಮತ್ತು 108 ರ್ಯಾಂಕಿಂಗ್ನಲ್ಲಿರುವಂಥ ಅಭ್ಯರ್ಥಿಗಳಂದರೆ ಇವರು ಪಡೆಯುವಂಥ ಚಾನ್ಸಸ್ ಇದೆ. ಇನ್ನು 2A Others 5 ಪೋಸ್ಟ್ ಇತ್ತು, ಅಲ್ಲಿ 67, 77, 93, 122 ಮತ್ತು 126ನೇ ರ್ಯಾಂಕಿಂಗ್ನಲ್ಲಿರುವಂಥ ಅಭ್ಯರ್ಥಿಗಳನ್ನ ಇವರು ಪಡೆಯುವಂಥ ಚಾನ್ಸಸ್ ಇದೆ. ಇನ್ನು 3B ಬಂದಾಗ 3B PHಅಲ್ಲಿ 1 ಪೋಸ್ಟ್ ಇತ್ತು, ಇಲ್ಲಿ ಕೂಡ ಯಾವ ಅಭ್ಯರ್ಥಿಯೂ ಇಲ್ಲ. 3B XRS1 ಬಂದಾಗ 1 ಪೋಸ್ಟ್ ಇತ್ತು, ಅಲ್ಲಿ ಕೂಡ ಯಾವ ಅಭ್ಯರ್ಥಿಯೂ ನಮಗೆ ಸಿಗಲಿಲ್ಲ. ಇನ್ನು 3B Rural ಬಂದಾಗ 2 ಪೋಸ್ಟ್ ಇತ್ತು, ಅದನ್ನ 62 ಮತ್ತು 63 ರ್ಯಾಂಕಿಂಗ್ನಲ್ಲಿರುವಂಥ ಅಭ್ಯರ್ಥಿಗಳಂದರೆ ಇವರು ಪಡೆಯುವಂಥ ಚಾನ್ಸಸ್ ಇದೆ. ಇನ್ನು 3B Others ಬಂದಾಗ ಟೋಟಲ್ 6 ಪೋಸ್ಟ್ ಆಗ್ತವೆ, ಅಲ್ಲಿ 61, 65, 70, 81, 84 ಮತ್ತು 86ನೇ ರ್ಯಾಂಕಿಂಗ್ನಲ್ಲಿರುವಂಥ ಅಭ್ಯರ್ಥಿಗಳಂದರೆ ಇವರು ಪಡೆಯುವಂತಹ ಚಾನ್ಸಸ್ ಇದೆ. ಇದಿಷ್ಟು ನಿಮ್ಮ 3B ಸಂಬಂಧಪಟ್ಟ ಹಾಗೆ ಮಾಹಿತಿ ಆಯಿತು. ಮತ್ತು ಟೋಟಲ್ ನಿಮ್ಮ ಚಿತ್ರದುರ್ಗಕ್ಕೆ ಸಂಬಂಧಪಟ್ಟ ಹಾಗೆ ಮ್ಯಾಥಮೆಟಿಕ್ಸ್ಗೆ ರೋಸ್ಟರ್ ಪದ್ಧತಿ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಆಯಿತು. ಇನ್ನು ಇಲ್ಲಿ ರೋಸ್ಟರ್ ವೈಸ್ ಏನೋ ಒಂದು ಹೇಳ್ತೀನಿ ಅಂತ ಹೋದರೆ, ಕೆಟಗರಿ 1 ನಿಮಗೆ 5, 6, 7, 8, 9, 10, 11 ಪೋಸ್ಟ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ನಮಗೆ ಟೋಟಲಾಗಿ ಕೊಟ್ಟಿರೋದು ಕೇವಲ 9 ಪೋಸ್ಟ್ಗಳನ್ನ. ಸೊ ಮತ್ತು ಅದ್ರ ಪ್ರಕಾರವಾಗಿ 2A ನೋಡಿದಾಗ
ಹದಿನೇಳು ಪ್ಲಸ್ ಒಂಬತ್ತು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತಾಗುತ್ತೆ. ಇಲ್ಲಿ ನಮಗೆ ಕೊಟ್ಟಿರೋದು 32 ಪೋಸ್ಟ್ಗಳನ್ನ. ಸೊ ಈ ರೀತಿ ಕನ್ಫ್ಯೂಸ್ ಇರೋದ್ರಿಂದ ರೋಸ್ಟರು, ಸೊ ಇದಕ್ಕೆ ನಾನು ಅದಕ್ಕೋಸ್ಕರ ನನ್ನ ಕಮ್ಯುನಿಟಿ ಬಾಕ್ಸಲ್ಲೂ ಕೂಡ ಕೇಳಿದ್ದೆ ನಿಮ್ಮ ರೋಸ್ಟರ್ ಸರಿ ಇದೆಯಾ ಅಥವಾ ಇಲ್ವಾ ಅಂತ. ಕೆಲವೊಬ್ಬರು ಸರಿ ಇದೆ ಅಂತ ಅಂದರು. ಸೊ ಅದರ ಪ್ರಕಾರವಾಗಿ ನಾನು ಮಾಡಿದ್ದೀನಿ. ನಿಮ್ಗೇನು ಕೊಟ್ಟಿದ್ದಾರೆ ಕ್ಯಾಟಗರಿ 1 2 ಪೋಸ್ಟೇ ಕೊಟ್ಟಿದ್ದೀನಿ. ಈ ಒಂದು ಕ್ಯಾಟಗರಿ 2 ಬರ್ಬೋದು ಅಥವಾ ನನಗೆ ಗೊತ್ತಿಲ್ಲ. ಸೊ ಯಾವ್ದು ಯಾವ ರೀತಿ ಇದೆ ಅಂತ, ಸೊ ಅದ್ರ ಬಗ್ಗೆ ಮಾಹಿತಿಯನ್ನು ಕೂಡ ತಿಳ್ಕೊಳ್ಳಿ ಅಂತ ಹೇಳ್ಕೊಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಿದ್ದೀನಿ. ಥ್ಯಾಂಕ್ ಯು.